ಕೊರೋನಾ ವಾರಿಯರ್ಸ್ ಹೇಗಿರೋದು ಎಲ್ಲರೂ ತಗೊಳ್ತಾ ಇದೀವಿ ವ್ಯಾಕ್ಸಿನ್, ಯಾವ ರೀತಿಯಿಂದನೂ ತೊಂದರೆ ಇಲ್ಲ. ಈ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಎಲ್ಲರೂ ಈ ವ್ಯಾಕ್ಸಿನ್ ತಗೊಳ್ರಿ, ತಗೊಂಡು ಈ ಕೊರೋನಾವನ್ನ ಹೊರಗಡೆ ಓಡಿಸ್ಬೇಕು. ಆದ್ರೆ ಇವತ್ತು ವ್ಯಾಕ್ಸಿನ್ ಸಲುವಾಗಿ ಫಸ್ಟ್ ಹೆಸರು ನಮ್ಗೆ ಗುರುತಿಸಿದ್ರೆ ಆಕ್ಚುಲಿ ನಮ್ಗೆ ಸ್ವಲ್ಪ ಮುಜುಗರ ಆಯ್ತು ಮತ್ತು ಭಯಾನ ಆಯ್ತು. ಏನು ಫಸ್ಟ್ ನಾನು ತೊಗೊಂಡ್ರೆ ಏನಾರು ಅಡ್ಡ ಪರಿಣಾಮ ಆಗ್ತವೇನೋ ಅಂತೇಳಿ ಹೆದರಿಕೆ ಇತ್ತು. ಆದ್ರೂ ಧೈರ್ಯ ಮಾಡಿದ್ವಿ. ನಮ್ಮಲ್ಲಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ, ಅವರೆಲ್ಲ ನಮ್ಮ ತಿಳುವಳಿಕೆ ಹೇಳಿದ್ರೆ ಏನು ಆಗೋದಿಲ್ಲ, ತೊಗೊಂಡ್ರೆ ಹಾಗೆ ಏನಾರಾದ್ರೂ ನಾವೆಲ್ಲ ಇದ್ದೀವಿ, ನಾವು ಆರಾಮ ಮಾಡ್ತೀವಿ, ಏನು ತೊಂದರೆ ಇಲ್ಲ, ನಿಮ್ಮ ಒಬ್ಬರಿಗೆ ಅಲ್ಲ ಅಷ್ಟರಿಗೂ ತೊಗೊಳ್ಬೇಕಂತ ಹೇಳಿದರು. ಹಾಗಾಗಿ ನಾವು ಎಸ್ ಅಂತೇಳಿ ಒಪ್ಪಿಗೆ ಕೊಟ್ಟು ಇವತ್ತು ವ್ಯಾಕ್ಸಿನೇಷನ್ ತೊಗೊಂಡು ಸುಮಾರು ಒಂದು ಸಮೀಪ ಅರ್ಧ ಗಂಟೆ ಸಮೀಪ ಆಯಿತು. ಏನೂ ತೊಂದರೆ ಅನಿಸಿಲ್ಲ ದೇಹದಲ್ಲಿ, ಯಾವುದೇ ರೀತಿ ಅಡ್ಡ ಪರಿಣಾಮ ಆಗಿಲ್ಲ. ಹಾಗಾಗಿ ಮೊದಲು ಲಸಿಕೆ ತೊಗೊಳೋಕ್ಕಿಂತ ಮೊದಲು ಹೇಗಿದ್ವಿ ಈಗೂ ಹಾಗೆ ಇದ್ದೀವಿ. ಯಾವುದೇ ರೀತಿ ದೇಹದಲ್ಲಿ ಅಡ್ಡಪರಿಣಾಮ ಆಗಲಿಲ್ಲ. ಹಾಗಾಗಿ ಪ್ರತಿಯೊಬ್ಬ ನಮ್ಮ ಸಿಬ್ಬಂದಿಗಳಿಗೂ ಪ್ರತಿಯೊಬ್ಬರಿಗೂ ತಿಳಿಸ್ತೀವಿ, ಎಲ್ಲರೂ ತೊಗೊಳ್ರಿ ಅಂತೇಳಿ ಸಾರ್ವಜನಿಕರಿಗೂ ತಿಳಿಸ್ತೀವಿ. ಯಾಕಂದರೆ ನಾವಿಲ್ಲೆಲ್ಲ ಕಲುಷಿತ ವಾತಾವರಣದಲ್ಲಿ ಕೋವಿಡ್ ಪೇಷಂಟ್ಗಳ ಮಧ್ಯೆ ಅಷ್ಟು ನಾವು ಸುಮಾರು 7-8 ತಿಂಗಳಿಂದ ಕೋವಿಡ್ ಇದ್ದ ಸಂದರ್ಭದಲ್ಲಿ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ. ಎಲ್ರಿಗೂ ಆತಂಕ ಇತ್ತು, ನಮಗೂ ಬರ್ಬೋದೇನೋ ಅಂತೇಳಿ. ಹಾಗಾಗಿ ಈಗ ಲಸಿಕೆ ಬಂದಿದ್ದಕ್ಕೆ ನಾವು ಸರ್ಕಾರಕ್ಕೆ ತುಂಬ ಧನ್ಯವಾದ ಹೇಳ್ತೀವಿ. ಮತ್ತು ನಮ್ಮಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಕಿಮ್ಸ್ನಲ್ಲಿ ನಮ್ಮ ನಿರ್ದೇಶಕರಾಗಿರ್ಬೋದು, ಅಧೀಕ್ಷಕರಾಗಿರ್ಬೋದು, ನಮ್ಮ CEO ಮೇಡಮ್ ಅವರಾಗಿರ್ಬೋದು, ಎಲ್ರಿಗೂ ನಾವು ಧನ್ಯವಾದ ತಿಳಿಸ್ತೀವಿ. ನಮ್ಮ ಹೆಸರು ಮೊದಲು ಗುರುತಿಸೋದಕ್ಕೆ ಮೊದಲು ಧೈರ್ಯ ಇತ್ತು, ಈಗ ತುಂಬ ಸಂತೋಷ ಅನ್ನಿಸ್ತದೆ. ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲ. ನಮ್ಮ ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಎಲ್ಲರೂ ಇದರ ಉಪಯೋಗ ಮಾಡ್ಕೋಬೇಕು, ಈ ಲಸಿಕೆಯನ್ನು ಪಡ್ಕೊಳ್ಬೇಕಂತೇಳಿ ಎಲ್ಲರಲ್ಲೂ ನಮ್ರ ವಿನಂತಿ ಮಾಡ್ಕೋತೀವಿ. ಧನ್ಯವಾದ. ಎಷ್ಟು ವರ್ಷ ಆಯ್ತು ಸರ್? ನಾವು ಇಲ್ಲಿ ಕೆಲಸ ಮಾಡೋಕ್ಕಂತ ಒಂದು 25 ವರ್ಷ ಆಯ್ತು.